ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಮ್ಮೆ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಕಲಿಯುವಾಗೆ ಆತನ ಪ್ರಸನ್ನತೆ ನಮ್ಮ ಜೊತೆಯಲ್ಲಿದೆ ಎಂಬುದಾಗಿ ನಂಬಿಕೊಳ್ಳುವಂತನಾಗಿದ್ದೇನೆ ಇದುವರೆಗೂ ನಾವು ಅನೇಕ ಹಳೆ ಒಡಬಡಿಕೆಯ ಸ್ತ್ರೀಯರನ್ನು ಅವರ ಗುಣಾತಿಶಯಗಳನ್ನು ಕಲಿತುಕೊಂಡಿದ್ದೇವೆ ಅನ್ನಳು ಒಂದು ವಿಶೇಷವಾದ ಗುಣವಾಗಿದ್ದಾಳೆ ಮಾದರಿಯಾಗಿದ್ದಾಳೆ ಬನ್ನಿ ಆಕೆಯ ಇನ್ನೊಂದು ವಿಶೇಷವಾದ ಗುಣವನ್ನು ಕಲಿತುಕೊಳ್ಳುವ ಅದಕ್ಕಿಂತಲೂ ಮುಂಚಿತವಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡುವ ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಹೇಳುತ್ತೇನೆ ಈ ಸಮಯದಲ್ಲಿ ವಿಶೇಷವಾಗಿ ಅನ್ನಳ ಜೀವಿತವನ್ನು ನಾವು ಕಲಿತುಕೊಳ್ಳುವಾಗ ಆಕೆಯೊಬ್ಬ ಮಾದರಿಯ ಹೆಣ್ಣು ಮಗಳು ಪ್ರತಿಯೊಬ್ಬ ತಾಯಂದಿರಿಗೂ ಉದಾಹರಣೆಯನ್ನು ನೀಡುವಂಥ ಮಗಳು ಆ ಮಗಳ ಬಗ್ಗೆ ನಾವು ಕಲಿತುಕೊಳ್ಳುವ ಹಾಗೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ಕಾಪಾಡು ಎಂಬುದಾಗಿ ಕೇಳುವ ಪ್ರತಿಯೊಬ್ಬ ಮಕ್ಕಳನ್ನು ನೀನೇ ಹತೋಟಿಯಲ್ಲಿ ತೆಗೆದುಕೊಂಡು ಮಾತಾಡುವ ನನ್ನನ್ನು ನೀನೇ ಹತೋಟಿಯಲ್ಲಿ ತೆಗೆದುಕೊಳ್ಳಬೇಕೆಂಬುದಾಗಿ ಕ್ರಿಸ್ತನ ದಿವಿನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್ ಪ್ರಿಯ ವೀಕ್ಷಕರೇ ಈ ದಿನ ಹನ್ನಳು ಒಬ್ಬ ಆಧ್ಯಾತ್ಮಿಕ ಶಿಕ್ಷಕಿ ಎಂಬುವ ವಿಷಯದಲ್ಲಿ ನಮ್ಮ ಪಾಠವನ್ನು ಮುಂದುವರಿಸೋಣ ತಾಯಿ ಮಕ್ಕಳ ನಡುವಣ ಸಂಬಂಧವು ಅನನ್ಯವಾದದ್ದು ಕ್ರೈಸ್ತ ತಾಯಿ ಎನ್ನುವ ಪದವೇ ಆಕೆಯ ಮೇಲಿರುವ ಗುರುತರ ಜವಾಬ್ದಾರಿ ಹಾಗೂ ಆಕೆಯ ಕರ್ತವ್ಯ ಅಂಕಿತವಾಗಿದೆ ಕ್ರೈಸ್ತ ತಾಯಿ ಕರ್ತವ್ಯ ಪಾಲನೆಯಿಂದ ಮಾತ್ರ ಉತ್ತಮ ಕ್ರೈಸ್ತರು ಹಾಗೂ ದೇವರ ಸೇವಕರು ಹಾಗೆ ರೂಪುಗೊಳ್ಳಲು ಸಾಧ್ಯ ಕ್ರೈಸ್ತ ತಾಯಿ ಉತ್ತಮ ಶಿಕ್ಷಕಿಯಾಗಬೇಕು ಜನನಿ ತಾನೆ ಮೊದಲ ಗುರುವು ಎನ್ನುವುದನ್ನು ಕನ್ನಡದ ನಾಣ್ಣುಡಿ ಕ್ರೈಸ್ತ ತಾಯಿ ಕರ್ತನ ವ್ಯಾಖ್ಯಾನುಸಾರವಾಗಿ ನಿರತಳಾಗಿರಬೇಕು ಆಕೆಯ ನಡೆ ನುಡಿ ನಿಷ್ಕಪಟವಾದದ್ದು ನಿಸ್ವಾರ್ಥ ಯಥಾರ್ಥತೆ ಹಾಗೂ ಪ್ರೀತಿಪೂರ್ಣವಾದದ್ದು ಆಗಿರಬೇಕು ತನ್ನ ಮಕ್ಕಳನ್ನು ತಿದ್ದುವ ವಿಚಾರದಲ್ಲಿ ಜೀವಿತ ಹಾಗೂ ಭವಿಷ್ಯತ್ತಿನ ದೃಷ್ಟಿಕೋನ ಹಾಗೂ ದೇವರ ವ್ಯಾಖ್ಯಾನುಸಾರವಾದ ಜೀವಿತ ಹಾಗೂ ದೇವರ ರಾಜ್ಯದ ವಿಸ್ತರಣೆಯನ್ನೇ ಧ್ಯೇಯವಾಗಿ ಹೊಂದಿರಬೇಕು ಮಕ್ಕಳನ್ನು ಶಿಕ್ಷಿಸುವಾಗ ಅವರ ಮೇಲಿನ ಅಮಿತವಾದ ಪ್ರೀತಿಯಾಗಲಿ ಕೌಟುಂಬಿಕ ಸಮಸ್ಯೆಗಳಾಗಲಿ ಅಡ್ಡಿ ಬರಬಾರದು ಮಕ್ಕಳು ತಾಯಂದಿರನ್ನು ಅನುಸರಿಸಬೇಕು ತಾಯಂದಿರ ಕ್ರೈಸ್ತ ಅನುಭವಗಳು ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ದೀವಿಟಿಗೆಯಾಗಿರಬೇಕು ತಾಯಂದಿರ ಆತ್ಮಿಕ ಜೀವನ ಕರ್ತವ್ಯ ವಾಕ್ಯದ ಜ್ಞಾನ ಅನುಭವ ಹಾಗೂ ಅಭಿಲಾಷೆ ಇವುಗಳೊಡನೆ ಅವರ ಪ್ರಾರ್ಥನಾ ಜೀವಿತ ಒಂದಾಗಿ ಕಾರ್ಯ ಮಾಡಬೇಕು ಕ್ರೈಸ್ತ ತಾಯಂದಿರು ತಮ್ಮ ಮಕ್ಕಳ ಆತ್ಮಗಳನ್ನು ಗೆಲ್ಲುವ ಆತ್ಮಿಕ ವ್ಯಕ್ತಿಗಳಾಗಿ ಅವರಿಗೆ ಮಾದರಿಯ ಜೀವಿತವನ್ನು ತೋರಿಸುವವರಾಗಿರಬೇಕು ಈ ದೆಸೆಯಲ್ಲಿ ಹನ್ನಳು ತನ್ನ ಮಗನಾದ ಸಮೂಹೇಳನಿಗೆ ಮಾದರಿಯಾಗಿ ತನ್ನ ಕರ್ತವ್ಯವನ್ನು ನಂಬಿಗಸ್ಥಳಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಿರೀಕ್ಷೆಯಿಂದಲೂ ಅಭಿಲಾಷೆಯಿಂದಲೂ ಕಾರ್ಯ ನಿರ್ವಹಿಸಲಿದ್ದಾಳೆ ಅನ್ನಳು ಮಗನು ಹುಟ್ಟುವ ಮೊದಲೇ ಅವನನ್ನು ಬೆಳೆಸಬಹುದಾದ ರೀತಿಯ ಕುರಿತಾಗಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ನಿರ್ಧರಿಸಿದಳು ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗರನ್ನು ಶಿಕ್ಷಿಸು ಮುಪ್ಪಿರಲ್ಲಿಯೂ ಓರಿಯಾಗನು ಎಂಬುದಾಗಿ ಭಕ್ತನಾದ ಸಲೋಮನನು ಜ್ಞಾನೋಕ್ತಿಗಳು ಇಪ್ಪತ್ತೆರಡನೇ ಅಧ್ಯಾಯ ಆರನೇ ವಚನದಲ್ಲಿ ತಿಳಿಸುವಂತನಾಗಿದ್ದಾನೆ ಅನ್ನ ತನ್ನ ಮಗನು ಮುಪ್ಪಿನವರಿಗೆ ಪಾಲಿಸಿ ನಡೆಯಬೇಕಾದ ಹಾಗೂ ನಿರ್ವಹಿಸಬೇಕಾದ ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅವನನ್ನು ಮುನ್ನಡೆಸಿದಳು ಅನ್ನಳ ಆಯ್ಕೆ ನನ್ನ ಮಗನು ಕರ್ತನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಯಾವಾಗಲೂ ಅಲ್ಲಿಯೇ ಇರಬೇಕು ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಒಂದನೇ ಸಮಯಲ್ಲ ಒಂದನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟನೇ ವರ್ಷದಲ್ಲಿ ಇದನ್ನು ಗಮನಿಸುವಂತರಾಗಿದ್ದೇವೆ ಸ್ವಲ್ಪ ಹೊತ್ತು ನಾವು ಅನ್ನಳು ಸಮೂಹನಿಗೆ ಕಲಿಸಿದ ಶಿಕ್ಷಣದ ಬಗ್ಗೆ ಕಲಿಯೋಣ ಮೊದಲನೇದಾಗಿ ಆಕೆಯು ವಿಧೇಯತೆಯ ಶಿಕ್ಷಣವನ್ನ ಕಲಿಸಿದಳು ಅನ್ನ ತನ್ನ ಮಗನಾದ ಸಮೂಯಲನಿಗೆ ಇತರರ ಸೇವೆ ಮಾಡಲಿಕ್ಕೂ ಮತ್ತು ವಿಧೇಯನಾಗುವುದಕ್ಕೂ ಕಲಿಸಿದಳು ಸಮೂಯನು ಮೊಲೆ ಬಿಟ್ಟ ಮೇಲೆ ಅನ್ನ ತನ್ನ ಮಗನನ್ನು ಕರ್ತನ ಸನ್ನಿಧಿಗೆ ಕರೆದುಕೊಂಡು ಬಂದು ಏಲಿಯ ಕೈ ಕೆಳಗಿದ್ದುಕೊಂಡು ಸೇವೆ ಮಾಡಲು ಕಲಿಸಿದಳು ಅನ್ನಳ ವಿಧೇಯತೆ ಮಗನಲ್ಲಿ ಕಂಡು ಬಂದಿತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಚಿತ್ತಕ್ಕೆ ಮರಣವನ್ನು ಹೊಂದುವಷ್ಟು ವಿಧೇಯನಾದನು ಇದಕ್ಕಾಗಿ ಆತನು ಪರಲೋಕದ ವೈಭವವನ್ನು ತ್ಯಜಿಸಿ ದಾಸನ ರೂಪವನ್ನು ಧರಿಸಿಕೊಂಡವನಾಗಿ ಮನುಷ್ಯನಿಗೆ ಸದೃಶ್ಯನಾದನು ಎಂಬುದಾಗಿ ಕಂಡುಕೊಂಡಿದ್ದೇವೆ ಸಮುವೇಲನು ತಂದೆ ತಾಯಿಗೆ ವಿಧೇನಾಗಿ ಕರ್ತನ ಸನ್ನಿಧಿಯಲ್ಲಿ ಉತ್ತಮವಾದ ಒಳ್ಳೆಯ ಪ್ರಾಮಾಣಿಕನಾದ ಸೇವಕನಾದನು ಸಮಯೋಲನು ಏಲಿಗೆ ವಿಧೇಯನಾಗಿ ಅವನ ಕೈ ಕೆಳಗಿದ್ದುಕೊಂಡು ಸೇವೆ ಮಾಡುತ್ತಿದ್ದನು ಆದುದರಿಂದಲೇ ರಾತ್ರಿಯಲ್ಲಿ ದೇವರು ಕರೆದ ಕೂಡಲೇ ಏಲಿಯ ಬಳಿಗೆ ಓಡಿ ಹೋಗಿ ತಾತ ಕರೆದಿದ್ದೀರಲ್ಲ ಎಂದು ತನ್ನ ಕರ್ತವ್ಯ ಪ್ರಜ್ಞೆಯನ್ನು ತೋರಿಸಿದನು ಸಮಯೋಲನು ದೇವರಿಗೆ ವಿಧೇಯನಾಗಿ ಆತನು ಕಳುಹಿಸಿದ ಎಲ್ಲ ಕಡೆಗೆ ಹೋದನು ಕರ್ತನಿಗೆ ವಿಧೆಯನಾಗಿ ಸೌಲನನ್ನು ಇಸ್ರೇಲರ ಅರಸರನ್ನಾಗಿ ಅಭಿಷೇಕಿಸಿದನು ದಾವಿದನನ್ನು ಅಭಿಷೇಕಿಸಲು ಬೆತ್ಲೆ ಹೋದನು ಸೌಲನಿಗೆ ಕಠಿಣವಾದ ದೇವರ ಚಿತ್ತವನ್ನು ತಿಳಿಸಲು ಯುದ್ಧ ಭೂಮಿಗೆ ಹೋದನು ಯಾವುದೇ ಕಾರಣದಲ್ಲೂ ಯಾವುದೇ ಸಮಯದಲ್ಲೂ ಸಮೂಹನು ಅವಿದೆಯನಾಗಿ ನಡೆಯಲಿಲ್ಲ ಇದು ತಾಯಿಯಾದ ಸಮುವೇಲನಿಗೆ ನೀಡಿದ ಉತ್ತಮವಾದ ಶಿಕ್ಷಣ ಹೀಗೆ ದೇವರಿಗೆ ತಾಯಿಗೆ ಏಲಿಗೆ ವಿಧಿಯನಾಗಿ ವಿಧೇಯತೆಯಿಂದ ದೊರಕುವ ಆಶೀರ್ವಾದಗಳನ್ನು ಸಮೇಲನು ಹೊಂದಿಕೊಂಡು ವಿಧಿಯತೆಯನ್ನೇ ಜನರಿಗೆ ಬೋಧಿಸಿ ಕಲಿಸಿದನು ನಮ್ಮ ಸತ್ಯವೇದದಲ್ಲಿ ಹೇಳುವ ಹಾಗೆ ಒಂದನೇ ಸಮಯ ಹದಿನೈದನೇದ ಇಪ್ಪತ್ತೆರಡು ವಚನದಲ್ಲಿ ದೇವರು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಯಾಜಕನಿಗೆ ತಾಯಿಗೆ ಎಲ್ಲದರ ಮೇಲೂ ದೇವರಿಗೆ ಆತನು ವಿಧೇಯವಂತನಾಗಿ ಬೆಳೆದನು ಎಂಬುದಾಗಿ ನೋಡುತ್ತೇವೆ ಪ್ರಿಯ ಹೆಣ್ಣು ಮಕ್ಕಳೇ ಸ್ತ್ರೀಯರೇ ತಾಯಂದಿರೇ ನೀವು ಈ ಸಂದೇಶವನ್ನು ಕೇಳುತ್ತಿರುವ ಹಾಗೆ ನಿಮ್ಮ ಮಕ್ಕಳಿಗೆ ವಿಧಿಯತೆಯನ್ನು ಕಳಿಸಿ ಕಲಿಸಿದ್ದೀರಾ ಎಂಬುದನ್ನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ವಿಧಿಯತೆಯಲ್ಲಿ ಅಡಕವಾಗಿರುವ ಆಧ್ಯಾತ್ಮಿಕತೆಯನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು ಸಮುವೇಲನು ವಿಧಿಯನಾದ ಹುಡುಗನಾಗಿ ಬೆಳೆದಾಗ ಆತನು ದೊಡ್ಡವನಾದಾಗಲೂ ಸಹ ಆ ಉತ್ತಮವಾದ ವಿಧಿಯತೆಯ ಗುಣ ಆತನಲ್ಲಿ ಬೆಳೆಯಿತು ಯೇಸು ಕ್ರಿಸ್ತನು ಸಹ ಈ ಲೋಕದಲ್ಲಿರುವಾಗ ಇಹಲೋಕದ ತಂದೆ ತಾಯಿಗಳಾದಂಥ ಯೋಸೆಫ್ ಮತ್ತು ಮರಿಯಳಿಗೆ ವಿಧೇಯನಾದನು ಅವರು ಹೇಳಿದ ಕೆಲಸವನ್ನು ಮಾಡ್ತಾ ಮನೆಯಲ್ಲಿ ಪ್ರಾಮಾಣಿಕನಾಗಿದ್ದನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನಮ್ಮ ಮಕ್ಕಳಿಗೆ ಪ್ರಾರಂಭದಿಂದಲೇ ಆ ಪ್ರಾಮಾಣಿಕತೆ ವಿಧೀಯತೆ ನಂಬಿಕೆ ವಿಶ್ವಾಸ ಪ್ರೀತಿ ಅನ್ಯೋನ್ಯತೆ ಇಂತಹ ಗುಣಗಳನ್ನು ನಾವು ಕಲಿಸಬೇಕಾಗಿದೆ ಯಾಕೆಂದರೆ ತಾಯಿಯೇ ಮೊದಲ ಗುರು ಶಿಕ್ಷಣ ಶಾಲೆಯಲ್ಲ ಮನೆಯಲ್ಲಿ ಪ್ರಾರಂಭವಾಗುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಎರಡನೇದಾಗಿ ಅನ್ನಳು ಸಮುವರನಿಗೆ ಪ್ರಾರ್ಥನಾ ಶಿಕ್ಷಣವನ್ನು ಕಲಿಸಿದಳು ಅನ್ನ ಒಬ್ಬ ಪ್ರಾರ್ಥನಾ ವೀರಳು ಅನ್ನಳು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಸದುತ್ತರವನ್ನು ಪಡೆದ ತಾಯಿ ಪ್ರಾರ್ಥನಾ ತಾಯಿ ಪ್ರಾರ್ಥಿಸುವ ಮಗನನ್ನೇ ಪಡೆದಳು ಅನ್ನಳು ಪ್ರಾರ್ಥಿಸಿ ಮಗನನ್ನು ಸದುತ್ತರವಾಗಿ ಪಡೆದಳು ಸಮುವೇಲನ ಪ್ರಾರ್ಥನಾ ಜೀವಿತದ ಅಂಶಗಳು ಹೀಗಿವೆ ಕಣ್ಣೀರನ್ನು ಸುರಿಸಿ ದೇವಾಲಯಕ್ಕೆ ಹೋಗಿ ಅನೇಕ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆದು ಒಬ್ಬ ಉತ್ತಮವಾದ ಪ್ರವಾದಿಯಾದಂಥ ಸಮೂಹೇಳನನ್ನು ಹನ್ನಳು ಪಡೆದುಕೊಂಡಳು ಎಂಬುದಾಗಿ ನೋಡುವಂಥರಾಗಿದ್ದೇವೆ ಹೃದಯ ಬಾರದ ಪ್ರಾರ್ಥನೆ ಇಸ್ರಾಳನು ದೇವರಾದ ಕರ್ತನ ಚಿತ್ತಕ್ಕೆ ವಿರೋಧವಾಗಿ ಅರಸನನ್ನು ಕೇಳಿಕೊಂಡಾಗ ಸಮುವೇಲನು ಮನನೊಂದನು ಸೌಲನ ಕುರಿತಾಗಿ ಅವನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಸಮುವೇಲನು ರಾತ್ರಿಯೆಲ್ಲ ದೇವರಿಗೆ ಮೊರೆಯಿಟ್ಟನು ಎಂತಹ ಉತ್ತಮವಾದ ಮಗನು ಸಮಯಲನಾಗಿದ್ದನು ತಾಯಿ ಹೇಳಿಕೊಟ್ಟಂಥ ಪ್ರತಿಯೊಂದು ಶಿಕ್ಷಣದ ಮಾತುಗಳನ್ನು ಚಾಚು ತಪ್ಪದೆ ಆತನು ಪಾಲಿಸುತ್ತಾ ಬಂದನು ಅದಕ್ಕೋಸ್ಕರ ಆತನು ಇಸ್ರೇಲ್ ಜನಾಂಗದಲ್ಲಿ ಉತ್ತಮವಾದ ನ್ಯಾಯಾಧೀಶನು ಪ್ರವಾದಿಯು ರಾಜನು ಆದನು ಎಂಬುದಾಗಿ ಯಾಜಕನು ಆದನು ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ ಅತ್ಯಾಸಕ್ತಿಯ ಪ್ರಾರ್ಥನೆ ಸಮೂಹನ ತನ್ನ ಅಂತ್ಯೋಪದೇಶದಲ್ಲಿ ಹೇಳಿದ ಮಾತು ಕರ್ತನು ಮಾಡುವ ಮಹತ್ಕಾರ್ಯವನ್ನು ಹತ್ತಿರ ಬಂದು ನೋಡಿರಿ ಎಂದು ಹೇಳಿ ಪ್ರಾರ್ಥಿಸಲು ಕರ್ತನು ಗುಡುಗು ಮಳೆಯನ್ನು ಸುರಿಸಿದನು ಆತನ ಪ್ರಾರ್ಥನೆಗೆ ಸದುತ್ತರವು ಸಿಕ್ಕಿತು ಯಾಕೋಬನು ಹೇಳುವ ಹಾಗೆ ಯಾಕೋಬನು ಬರೆದ ಪತ್ರಿಕೆ ಐದನೇ ಹದಿನಾರನೇ ವಚನದಲ್ಲಿ ನೀತಿವಂತನ ಅತ್ಯಾಶಕ್ತಿಯುಳ್ಳ ಪ್ರಾರ್ಥನೆಯು ಬಹು ಬಲವಾಗಿದೆ ಎಂಬುದಾಗಿ ಒಬ್ಬ ನೀತಿವಂತನು ಪ್ರಾರ್ಥನೆ ಮಾಡುವಾಗ ಆತನಿಗೆ ಖಂಡಿತವಾಗಿಯೂ ಉತ್ತರ ಸಿಗುತ್ತದೆ ದೇವರು ಅವಂತಹವರ ಪ್ರಾರ್ಥನೆ ಕೇಳುವುದಕ್ಕೆ ಸದಾ ಸಿದ್ಧನಾಗಿದ್ದಾನೆ ಎಂಬುದನ್ನು ಅರಿತುಕೊಳ್ಳಬೇಕು ಸಮಯಲನು ಯಾವಾಗಲೂ ಸಹ ದೇವರ ಚಿತ್ತಾನುಸಾರವಾದ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು ಸಮೂರನು ಇಸ್ರೇಲ್ ಸಮೂಹದ ಎದುರಿಗೆ ಮಳೆಗಾಗಿ ಪ್ರಾರ್ಥಿಸಿದಾಗ ಗೋಧಿಯ ಸುಗ್ಗಿ ಇದ್ದರೂ ದೇವರು ಗುಡುಗು ಸಹಿತವಾದ ಮಳೆಯನ್ನು ಬರಮಾಡಿದನು ಕಾರಣ ಸಮೂರನ ಉದ್ದೇಶ ಇಸ್ರೇಲರು ದೇವರಿಗೆ ವಿಧೇಯರಾಗಿ ಆತನನ್ನು ತಪ್ಪದೆ ಸೇವಿಸುತ್ತಾ ಹೊಂದಿಕೊಂಡಿರಬೇಕು ಆದುದರಿಂದ ಅವನ ಹಿತನುಡಿ ನೀವು ಕರ್ತನ ಮಾತನ್ನು ಕೇಳದೆ ಹೋದರೆ ಕರ್ತನ ಹಸ್ತ ನಿಮಗೆ ವಿರೋಧವಾಗಿರುವುದು ಆದುದರಿಂದ ಕರ್ತನ ಮಹತ್ಕಾರ್ಯವನ್ನು ಹತ್ತಿರ ಬಂದು ನೋಡಿರಿ ಸಮುಯೇಲನ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿರಬೇಕೆಂಬುದಾಗಿ ನಮ್ಮ ಚಿತ್ತವಲ್ಲ ನಮ್ಮ ಆಲೋಚನೆ ಇಲ್ಲ ನಮ್ಮ ಅನಿಸಿಕೆ ಅಲ್ಲ ನಮ್ಮ ಯೋಜನೆಯಲ್ಲ ಆದರೆ ದೇವರ ಚಿತ್ತ ನೆರವೇರಬೇಕೆಂಬುದೇ ಸಮೂಯಲನ ಆಸೆಯಾಗಿತ್ತು ಆತನದು ಒಂದು ರೀತಿಯಾದಂಥ ಸಮರ್ಪ ಪಣವಾದಂಥ ಪ್ರಾರ್ಥನೆ ಉದ್ಯೋಗ ನಿವೃತ್ತನಾಗುವಾಗಲೂ ಸಮೂಹಲನು ನಿರ್ಧಾರ ಪೂರಿತವಾದ ಮಾತುಗಳು ನಾನಾದರೂ ನಿಮಗೋಸ್ಕರ ಕರ್ತನನ್ನು ಪ್ರಾರ್ಥಿಸುತ್ತಾ ಆತನ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ ಒಂದನೇ ಸಮಯಲ್ಲ ಹನ್ನೆರಡನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ಪ್ರತಿ ಸಮಯದಲ್ಲೂ ಪ್ರತಿ ಕ್ಷಣದಲ್ಲೂ ಸಹ ಸಮೂಯನು ತನ್ನನ್ನು ದೇವರಿಗೆ ಪರಿಪೂರ್ಣವಾಗಿ ಸಮರ್ಪಿಸಿದನು ಎಂಬುದಾಗಿ ನೋಡಿಕೊಳ್ಳುತ್ತೇವೆ ಪ್ರಿಯ ಸಹೋದರ ಸಹೋದರಿಯರೇ ಸಮೂಯರನ ಚರಿತ್ರೆಯಲ್ಲಿ ಉತ್ತಮವಾದ ಶಿಕ್ಷಕಿ ಹನ್ನಳನ್ನು ಕಂಡುಕೊಳ್ಳುತ್ತೇವೆ ಉತ್ತಮವಾದ ಪ್ರಾರ್ಥನಾ ವೀರರಾಣಿಯಾದಂಥ ಹನ್ನಳನ್ನು ಕಂಡುಕೊಳ್ಳುತ್ತೇವೆ ಆ ಪ್ರಾರ್ಥನೆಯನ್ನು ಕಲಿಸುವ ರೀತಿ ನೀತಿ ಸಮಯ ಅವೆಲ್ಲವೂ ಸಹ ಸಮೂಗೆ ಎಷ್ಟು ಉಪಯುಕ್ತವಾಯಿತು ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ ಅನ್ನಳು ದೇವರ ಸೇವಕನನ್ನು ರೂಪಿಸಿದ ತಾಯಿ ಅನ್ನಳು ತನ್ನ ಮಗನಿಗೆ ಸೇವೆಯ ಶಿಕ್ಷಣವನ್ನು ನೀಡಿದಳು ಹನ್ನಳು ತನ್ನ ಕೃತ್ಯಗಳಿಂದಲೂ ಮತ್ತು ತೀರ್ಮಾನಗಳಿಂದಲೂ ದೇವರನ್ನು ಮಹಿಮೆ ಪಡಿಸಿದ ತಾಯಿ ಹನ್ನಳು ಏಲಿಗೆ ನೀಡಿದ ದೃಢವಾದ ಹೇಳಿಕೆ ಕರ್ತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ ನಾನು ಇವನನ್ನು ಕರ್ತನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ ಇವನು ಜೀವದಿಂದ ಇರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂತಹ ದೃಢವಾದ ನಿರ್ಧಾರವನ್ನ ಹನ್ನಳು ಮಾಡಿಕೊಂಡಳು ದೇವರ ಸೇವೆಯಲ್ಲಿ ಒಬ್ಬ ಉತ್ತಮವಾದ ದೇವರ ಸೇವಕನನ್ನ ಸಮರ್ಪಿಸಿದಳು ನಮ್ಮ ಪ್ರಾರ್ಥನೆಗಳ ಸದುತ್ತರಕ್ಕೆ ಇರುವ ನಿಯಮ ನಮ್ಮ ಸ್ವಾರ್ಥ ಇಚ್ಛೆಗಳಿಗಾಗಿ ಅಲ್ಲ ನಮ್ಮ ಭೋಗಗಳಿಗಾಗಿ ಅಲ್ಲ ನಮ್ಮ ಇಚ್ಛಾನುಸಾರವಾಗಿ ಯಾವುದನ್ನು ಕೇಳಿಕೊಳ್ಳಬಾರದು ಬೇಡಿಕೊಳ್ಳಬಾರದು ಎಂಬುದಾಗಿ ಯಾಕೊಬ್ಬ ನಾಲ್ಕು ಮೂರರಲ್ಲಿ ಹೇಳುತ್ತದೆ ಅನೇಕ ಸಾರಿ ನಾವು ಕೇಳಿಕೊಂಡರೂ ನಮಗೆ ದೊರೆಯುವುದಿಲ್ಲ ಕಾರಣ ಏನು ಅದನ್ನು ನಮ್ಮ ಉಪಯೋಗಕ್ಕೋಸ್ಕರ ನಮ್ಮ ಭೋಗಗಳಿಗೋಸ್ಕರ ನಮ್ಮ ಪ್ರಯೋಜನಕ್ಕೋಸ್ಕರ ಸ್ವಾರ್ಥ ಲಾಭಕ್ಕೋಸ್ಕರ ಅದನ್ನು ಬೇಡಿಕೊಳ್ಳುತ್ತೇವೆ ಇಂತಹ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಆದರೆ ಹನ್ನಳು ನಿಸ್ವಾರ್ಥವಾದಂಥ ಪ್ರಾರ್ಥನೆಯನ್ನು ಮಾಡಿದಳು ತ್ಯಾಗಮಯವಾದಂಥ ಪ್ರಾರ್ಥನೆ ಮಾಡಿದಳು ಸ್ವಾಮಿ ಒಂದು ವೇಳೆ ನನಗೆ ಗಂಡು ಮಗುವನ್ನು ಕೊಟ್ಟರೆ ಗಂಡು ಮಗನ ಕೊಡಬೇಕು ಎಂಬುದಾಗಿ ಕೇಳಿಕೊಂಡು ದೃಢ ನಿಶ್ಚಯವಾಗಿ ಪ್ರಾರ್ಥನೆ ಮಾಡಿ ಆ ಮಗುವನ್ನು ಆ ಮಗನನ್ನು ಆ ಗಂಡಸನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ ಮಗನು ಹುಟ್ಟಿದ ಮೇಲೆ ತನ್ನ ಮಾತಿಗೆ ತಪ್ಪಲಿಲ್ಲ ಮಗನನ್ನು ದೇವರ ಸೇವೆಗೆ ಸಮರ್ಪಿಸಿದಳು ಪ್ರಿಯರೇ ಬಾಲಕನಾದ ಸಮೂಹಲ್ಲ ಎಫ್ಓದ್ ಎಂಬ ನಾರು ಮಡಿಯನ್ನು ತೊಟ್ಟಿಕೊಂಡು ಕರ್ತನ ಸಾನಿಧ್ಯ ಸೇವೆ ಮಾಡುತ್ತಿದ್ದನು ಬಾಲ್ಯದಿಂದಲೇ ಅತ್ಯಾಸಕ್ತಿಯಿಂದ ವೃದ್ಧನಾದ ಏಲಿಯ ಕೈ ಕೆಳಗಿದ್ದುಕೊಂಡು ಸೇವೆ ಮಾಡಲು ಅನ್ನಳು ತನ್ನ ಮಗನಿಗೆ ಕಲಿಸಿದಳು ಯಾಜಕನಾದ ಏಲಿಯನ್ನು ಸಮೂಹಲನು ಸೇವಿಸುತ್ತಿರುವಾಗ ಆತನು ವಿಧೇಯನಾಗಿದ್ದನು ದೀನತೆಯಲ್ಲಿ ಸೇವೆ ಮಾಡಿದನು ಆತನಲ್ಲಿ ಯಾವುದೇ ರೀತಿಯಾದಂಥ ಅಹಂಕಾರ ಅಹಂಭಾವ ನಾನತ್ವ ಅವಿದೀಯತೆ ಹಠಮಾರಿತನ ಕೆಡುಕುತನ ದುಷ್ಟತನ ಸಹ ಇರಲಿ ಎಂಬುದಾಗಿ ನೋಡುವಂಥರಾಗಿದ್ದೇವೆ ಅಂತಹ ಉತ್ತಮವಾದ ಮಗನನ್ನು ಹನ್ನಳು ಬೇಡಿಕೊಂಡಳು ಆ ಮಗನು ಹಾಗೆಯೇ ಬೆಳೆದನು ಎಂಬುದಾಗಿ ನೋಡುತ್ತೇವೆ ಹಣ್ಣನ್ನು ನೀಡಿದ ಶಿಕ್ಷಣದಿಂದಲೇ ಸಮುವೇರಿನಲ್ಲಿ ಬಾಲ್ಯದಿಂದಲೇ ೀನತೆ ವಿಧಿಯತೆ ಕೆಲಸದಲ್ಲಿ ಆಸಕ್ತಿ ಯಥಾರ್ಥಿಗಳು ಮನೆ ಮಾಡಿದ್ದವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬತಕ್ಕಂಥ ಜ್ಞಾನೋಕ್ತಿಗಳನ್ನು ನಾವು ಕಂಡುಕೊಂಡಿದ್ದೇವೆ ಕೇಳಿದ್ದೇವೆ ಬೆಳೆಯಬೇಕಾದ ಮಾರ್ಗದಲ್ಲಿ ಮಕ್ಕಳನ್ನು ಶಿಕ್ಷಿಸಿ ಬೆಳೆಸು ಎಂಬುದಾಗಿ ಸೋಲೋಮನನು ಹೇಳುತ್ತಾನೆ ಪ್ರಿಯ ತಾಯಂದಿರಿ ನಿಮಗೆ ಒಂದು ದೊಡ್ಡ ಜವಾಬ್ದಾರಿಕೆ ಇದೆ ನಿಮ್ಮ ಜವಾಬ್ದಾರಿಕೆಯಲ್ಲಿ ಹನ್ನಳನ್ನು ಮಾದರಿಯನ್ನಾಗಿ ತೆಗೆದುಕೊಳ್ಳಿ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಕಿಯರಾಗಿರಿ ನಿಮ್ಮ ಮಕ್ಕಳು ಬೆಳೆಯುವುದನ್ನು ನಿಮ್ಮ ಕಣ್ಣು ಮುಂದೆ ನೋಡಬೇಕು ನೀವು ನಿಮ್ಮ ಕೆಲಸದಲ್ಲಿ ತೊಡಗಿಕೊಂಡು ನಿಮ್ಮ ಸಮಯವನ್ನು ಮಕ್ಕಳಿಗೆ ಕೊಡದೇ ಇದ್ದಂಥ ಪಕ್ಷದಲ್ಲಿ ಮಕ್ಕಳು ನಿಮ್ಮ ಕೈ ತಪ್ಪಿದರಲ್ಲಿ ಎರಡು ಮಾತಿಲ್ಲ ನಮ್ಮ ಮಕ್ಕಳು ಹಾಳಾಗಿದ್ದಾರೆ ನಮ್ಮ ಮಕ್ಕಳು ದೂರ ಹೋಗಿದ್ದಾರೆ ನಮಗೆ ಅವಿದೇಯರಾಗಿದ್ದಾರೆ ನಮ್ಮ ಮಾತುಗಳನ್ನು ಕೇಳುತ್ತಿಲ್ಲ ಆ ಶಾಲೆಯಲ್ಲಿ ಒಳ್ಳೆಯ ಹುಡುಗರಾಗಿಲ್ಲ ಒಳ್ಳೆ ಹುಡುಗಿನಾಗಿಲ್ಲ ಎಂಬುದಾಗಿ ಹೇಳುವಾಗ ಅದಕ್ಕೆ ಜವಾಬ್ದಾರರು ನೀವು ತಾಯಂದಿರು ಎಂಬುದನ್ನು ಮರೆಯಬಾರದು ಸಮೇಲನು ಉತ್ತಮವಾದ ಶಿಕ್ಷಣವನ್ನು ಪಡೆದರ ಫಲವಾಗಿ ದೇವರ ಮತ್ತು ಮನುಷ್ಯರ ದಯೆಗೆ ಪಾತ್ರನಾದನು ಸಮುವೇಲನು ದೊಡ್ಡವನಾಗುತ್ತಾ ಬೆಳೆಯುತ್ತಾ ಬಂದ ಹಾಗೆ ಕರ್ತನು ಅವನೊಡನೆ ಇದ್ದುದರಿಂದ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಲಿಲ್ಲ ಒಂದನೇ ಸಮಯಲ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ದೇವರು ತನ್ನ ಮಕ್ಕಳ ಪ್ರಾರ್ಥನೆ ಕೇಳುತ್ತಾನೆ ಎಂಬುದಕ್ಕೆ ಸಮಯ ಜೀವಿತವೇ ಒಂದು ದೊಡ್ಡ ಉದಾಹರಣೆಯಾಗಿದೆ ತಾಯಂದಿರ ಪ್ರಾರ್ಥನೆ ಕೇಳುವ ದೇವರಿದ್ದಾನೆ ಎಂಬುದಕ್ಕೆ ಹನ್ನಳೆ ಒಂದು ಮಾದರಿಯಾಗಿದ್ದಾಳೆ ಪ್ರತಿಯೊಬ್ಬ ಕುಟುಂಬದಲ್ಲೂ ಒಬ್ಬ ಉತ್ತಮವಾದ ಶಿಕ್ಷಕಿ ಇದ್ದರೆ ಅದು ತಾಯಂದಿರೇ ಆಗಬೇಕು ಪ್ರಾರಂಭದಿಂದ ಅಂತ್ಯದವರೆಗೂ ಹನ್ನಳು ತನ್ನ ಮಗನು ಹೀಗೆಯೇ ಬೆಳೆಯಬೇಕು ಎಂಬುದಾಗಿ ಅಂದುಕೊಂಡಳು ಉತ್ತಮವಾದ ಶಿಕ್ಷಣವನ್ನು ನೀಡಿದಳು ಪ್ರಾರ್ಥನೆ ಮಾಡುವುದನ್ನು ಕಲಿಸಿದಳು ಸೇವೆ ಮಾಡುವುದನ್ನು ಕಲಿಸಿದಳು ವಿಧೇಯತೆಯನ್ನು ಅನುಸರಿಸುವುದನ್ನು ಕಲಿಸಿದಳು ನಂಬಿಗಸ್ತನಾಗಿರುವುದಕ್ಕೆ ಕಲಿಸಿದಳು ಎಲ್ಲ ಪಾಠಗಳಲ್ಲಿ ಸಮುವೇಲನು ಒಬ್ಬ ಉತ್ತಮವಾದ ಯಾಜಕನಾಗಿ ಪ್ರವಾದಿಯಾಗಿ ನ್ಯಾಯಾಧೀಶನಾಗಿ ಆತನು ಬೆಳೆದು ಇಸ್ರಾಲ್ ಜನಾಂಗವನ್ನು ನಡೆಸಿಕೊಂಡು ಬಂದನು ಎಂಬುದಾಗಿ ನೋಡುತ್ತೇವೆ ಆಗಿನ ಕಾಲದಲ್ಲಿ ನ್ಯಾಯಸ್ಥಾಪಕರು ಇಸ್ರಾಯಲ್ ಜನಾಂಗವನ್ನು ಆಳುತ್ತಿದ್ದರು ಸಮುವೇನನು ಕೊನೆಯ ನ್ಯಾಯಸ್ಥಾಪಕನಾಗಿದ್ದನು ಸುಮಾರು ಇಪ್ಪತ್ತು ನ್ಯಾಯಸ್ಥಾಪಕರು ಇಸ್ರಾಲ್ ಜನಾಂಗವನ್ನು ಆಳುತ್ತಿದ್ದರು ಸಮುವೇಲನು ಒಬ್ಬ ಉತ್ತಮವಾದ ನ್ಯಾಯಸ್ಥಾಪಕನು ಉತ್ತಮವಾದ ಯಾಜಕನು ಉತ್ತಮವಾದ ಪ್ರವಾದಿಯು ಸಹ ಆಗಿದ್ದನು ಎಂಬುದಾಗಿ ನೋಡುತ್ತೇವೆ ಅನೇಕ ಅರಸರುಗಳನ್ನು ಸೃಷ್ಟಿ ಮಾಡಿದ ಸಮುವೇಲನು ದೇವರ ಸಹಾಯದ ನಿಮಿತ್ತವಾಗಿ ದೇವರು ಹೇಳಿದಾಗೆ ಕೇಳಿದಂಥ ಸಮುವೇಲನು ಸಮುವೇಲನು ದೇವರ ಮುಂದೆ ಹೋಗಿ ಕೇಳಿಕೊಳ್ಳುತ್ತಾನೆ ಸ್ವಾಮಿ ಈ ಜನಾಂಗ ಒಬ್ಬ ಅರಸರನ್ನು ಕೇಳುತ್ತಿದ್ದಾರೆ ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಕ್ಕಂಥ ಒಂದೇ ಒಂದು ಮಾತು ಅವರು ನಿನ್ನನ್ನು ತಿರಸ್ಕಾರ ಮಾಡಿಲ್ಲ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಎಂಬುದಾಗಿ ಯಾವ ಸಮಯದಲ್ಲಿ ನಾವು ದೇವರಿಗೆ ವಿರೋಧವಾಗಿ ಹೋಗುತ್ತೇವೋ ಯಾವ ಸಮಯದಲ್ಲಿ ನಾವು ಪ್ರಮಾದಿಗಳಿಗೆ ವಿರೋಧವಾಗಿ ಹೋಗುತ್ತೇವೋ ಆಗ ನಾವು ದೇವರಿಂದ ದೂರ ಹೋಗಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಇಸ್ರಾಲ್ ಜನಾಂಗದವರು ಅರಸರನ್ನು ಆರಿಸಿಕೊಂಡು ಅನೇಕ ವರ್ಷಗಳ ನಂತರ ನಾವು ತಪ್ಪು ಮಾಡಿದ್ದೇವೆ ಎಂಬುದ ಮನವರಿಕೆ ಅವರಿಗಾಯಿತು ಅರಸನು ನಿಮಗೆ ಯಾವ ಯಾವ ಕಷ್ಟಗಳನ್ನು ಕೊಡಬಹುದು ಯಾವ ಯಾವ ಅನುಕೂಲತೆಯನ್ನು ಕೊಡಬಹುದು ಎಷ್ಟು ದಬ್ಬಾಳಿಕೆ ಮಾಡಬಹುದು ಎಲ್ಲವನ್ನೂ ಸಹ ಸಮಯನ ಮೂಲಕವಾಗಿ ದೇವರು ಅವರಿಗೆ ತಿಳಿಸಿಕೊಟ್ಟನು ಸಮಯರನು ದೇವರು ಹೇಳಿದ ಒಂದೊಂದು ಮಾತನ್ನು ತಪ್ಪದೆ ಜನರಿಗೆ ತಿಳಿಸುತ್ತಿದ್ದನು ಏಲಿಯನ ಮಕ್ಕಳು ತಪ್ಪುದಾರಿಯ ನೀಡಿದಾಗ ಅವರು ಶಿಕ್ಷೆಗೆ ಒಳಪಡಲು ಅರ್ಹರು ಎಂಬ ಮಾತನ್ನ ಸಮೂಯಲನು ಯಾಜಕನಾದ ಏಲಿಗೆ ಹೇಳಬೇಕಾಗಿತ್ತು ಪ್ರಿಯರೇ ಕರ್ತನು ಸಮುವೇಲನನ್ನು ಪ್ರವಾದಿಯನ್ನಾಗಿ ನೇಮಿಸಿಕೊಂಡಿದ್ದು ಎಲ್ಲ ಇಸ್ರಾಲ್ಗೆ ಗೊತ್ತಾಯಿತು ಕರ್ತನು ಶಿಲೋವಿನಲ್ಲಿ ದರ್ಶನ ಕೊಡುವುದಕ್ಕೆ ಪ್ರಾರಂಭಿಸಿ ತನ್ನ ವಾಕ್ಯದಿಂದ ಸಮೂಹಲನಿಗೆ ಪ್ರಕಟಿಸಿಕೊಳ್ಳುತ್ತಾ ಬಂದನು ಸಮೂಹಲನು ಇಸ್ರಾಲ್ರಿಗೆ ದೈವೋಕ್ತಿಗಳನ್ನು ತಿಳಿಸುತ್ತಿದ್ದನು ಸಮೂಹಲನ ಅಂತ್ಯೋಪದೇಶ ನೀವಾದರೂ ಕರ್ತನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಆತನು ನಿಮಗೋಸ್ಕರ ಮಾಡಿದ ಮಹತ್ಕಾರ್ಯಗಳನ್ನು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ದೃಢ ಮನಸ್ಸಿನಿಂದಲೂ ಸೇವುತ್ತಾ ಸೇವಿಸುತ್ತಾ ಬರಬೇಕೆಂಬುದಾಗಿ ಒಂದನೇ ಸಮಯ ಹದಿನೈದು ಇಪ್ಪತ್ನಾಲ್ಕು ನನ್ನ ಆತ್ಮೀಯ ಸಹೋದರಿಯರೇ ನೀವೆಲ್ಲರೂ ಹನ್ನಳಂತೆ ಆತ್ಮೀಕ ಶಿಕ್ಷಕಿಯರಾಗಿ ನಿಮ್ಮ ಮಕ್ಕಳನ್ನು ಪರಲೋಕದ ಕಡೆ ನಡೆಸುವವರಾಗಿ ಆ ಮಕ್ಕಳನ್ನು ಉನ್ನತ ಮಕ್ಕಳನ್ನ ಮಾಡಬೇಕೆಂಬುದೇ ನನ್ನ ಪ್ರಾರ್ಥನೆಯಾಗಿದೆ ದೇವರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡ ಸರ್ವಕ್ಕೂ ಒಡಿ ನಾನು ತನ್ನ ಮತ್ತೊಂದು ದೇವರೇ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತ ನಮ್ಮೆಲ್ಲ ಹೆಣ್ಣು ಮಕ್ಕಳು ಹನ್ನಳ ಹಾಗೆ ಉತ್ತಮ ಶಿಕ್ಷಕಿಯರಾಗಲು ನೀನೇ ಅವರಿಗೆ ಸಹಾಯ ಮಾಡು ಎಂಬುದಾಗಿ ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿಕೊಳ್ಳುತ್ತೀರಿ ಸ್ವಾಮಿ ಆಮೇಲೆ